ಯಾರಿಗೆ ಮತ್ತೊಬ್ಬರ ಬಗೆಗೆ ಕನಿಕರದ ಭಾವನೆ ಇರುತ್ತದೆಯೋ ಅವರು ತನಗೆ ಅರಿವೇ ಇಲ್ಲದಂತೆಯೇ ಎತ್ತರಕ್ಕೆ ಬೆಳೆಯುತ್ತಾರೆ. ಶುದ್ಧವಾದ ನಡತೆ, ತೂಕವಾದ ಮಾತು, ಸಹಾಯ ಮಾಡುವ ಮನೋಭಾವ ಇವೆಲ್ಲವೂ ಜನನ ಮರಣದ ನಡುವೆ ಇರುವ ನಿಜವಾದ ರೇಖೆಗಳು. ಈ ರೇಖೆ ಯಾರಲ್ಲಿ ಇರುತ್ತದೆಯೋ ಅಂಥವರಿಗೆ ಭಗವಂತನೇ ಅದೃಷ್ಟದ ರೇಖೆಯನ್ನು ದಯಪಾಲಿಸುತ್ತಾನೆ. ನಮ್ಮ ಹಿರಿಯರು ಅನಕ್ಷರಸ್ಥರಾಗಿದ್ದರೂ ಅವರ ಅಭಿಪ್ರಾಯಗಳನ್ನು ಗೌರವಿಸಿ, ಏಕೆಂದರೆ ಅವರು ಜೀವನದಲ್ಲಿ ಅನುಭವದ ಸಂಪತ್ತನ್ನು ಹೊಂದಿರುತ್ತಾರೆ. ಅಂದುಕೊಂಡಂತೆ ಯಾವುದೂ ನಡೆಯದಿದ್ದಾಗ ತಾಳ್ಮೆಯಿಂದ ಹೊಂದಿಕೊಂಡು ಹೋಗಬೇಕು. ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಭಾವಿಸಿ ಬದುಕಬೇಕು. ಯಾವುದಕ್ಕೂ ಹತಾಶರಾಗದೆ ಒಳ್ಳೆಯ ದಿನಗಳಿಗೋಸ್ಕರ ಕಾಯುತ್ತಾ ಇದ್ದರೆ ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತದೆ. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ಯಾರೊಬ್ಬನನ್ನೂ ಭಿಕ್ಷುಕನಂತೆ ಕೀಳಾಗಿ ಕಾಣಬೇಡ. ಭಿಕ್ಷುಕನಾದರೂ ಕೂಡ ನಿನಗೂ ಮೀರಿದ ಯೋಗ್ಯತೆ, ಯೋಗ ಅವನಿಗಿರಬಹುದು. ನೀನು ಪಡೆದಿದ್ದೆಲ್ಲವೂ ಆ ದೇವರ ಭಿಕ್ಷೆಯೇ ಎನ್ನುವುದು ಖಂಡಿತ ಮರೆಯಬೇಡ. ಒಬ್ಬರು ನಿನಗಿಂತ ಮೇಲಿರುವುದನ್ನು ಕಂಡು ನೀನು ಸಂತೋಷ ಪಡುವುದಾದರೆ ದೇವರು ನಿನ್ನನ್ನೂ ಒಂದು ದಿನ ಅವರ ಸ್ಥಾನಕ್ಕೇರಿಸುತ್ತಾನೆ. ಅಸೂಯೆ ಪಟ್ಟರೆ ನೀನು ಅಂದುಕೊಳ್ಳದಷ್ಟು ಕೆಳಕ್ಕಿಳಿಯುವೆ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ. ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.